ನೀನು ಏನು ಮಾಡ್ತಿದ್ಯಾ? ಹೌದಾ? ಓಕೆ, ಒಂದು ಕಥೆ ಮತ್ತೆ ಕೇಳಿದ್ಯಾ? ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅಂತ. ಓಕೆ, ಅದನ್ನ ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ಹ್ಞೂ, ಏನು ಅಂದರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋಲ್ಲಿ ಚಾಕು ಇಲ್ಲದೇ ಪೈನಾಪಲ್ನ ತಿನ್ಬೋದು ಅಂತ, ಚಾಕುಲಿ ಕಟ್ ಮಾಡ್ದೇನೆ ಪೈನಾಪಲ್ನ ತಿನ್ಬೋದು ಅಂತ. ತಿನ್ನಕ್ಕೇನಿಲ್ಲ, ಹಂಗೆ ತಿನ್ಬೋದು, ಸಿಪ್ಪೆ ತೆಗೆಯಕ್ಕಾಗಲ್ಲ ಅಷ್ಟೇನೆ. ಅದೇನೆ, ಅದು ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ತುಂಬಾ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದು ನಿಜವಾಗ್ಲೂ ಮಾಡ್ಬೋದಾ ಆ ಥರ ಅಂತ ನೋಡ್ಬೇಕು ನಾನು. ಹೇಗು ಮೊನ್ನೆ ಪೂಜೆಗೆ ಟೆಸ್ಟಿಂಗ್ ವೈರಲ್ ಹ್ಯಾಕ್ಸ್ ವೈರಲ್ ಹ್ಯಾಕ್ಸ್ನ ಪ್ರೂವ್ ಮಾಡೋದು ನಿಜವಾಗ್ಲೂ ಆಗುತ್ತಾ ಇಲ್ವಾ ಅಂತ. ಏನೇ ಬಂಗಾರಿ, ಬನ್ನಿ ನೋಡೋಣ ನೋಡೋಣ ಸಕ್ಸಸ್ ಆಗುತ್ತಾ ಇಲ್ವಾ ಅಂತ. ಸೊ ಎಲ್ಲಿದೆ ಪೈನಾಪಲ್? ಎಸ್, ಇಲ್ಲಿದೆ, ಬರಪ್ಪ. ಓಕೆ, ಪೈನಾಪಲ್. ಓಕೆ, ಓಕೆನಾ? ಸೊ ಪೈನಾಪಲ್ ವಿಶೇಷತೆ ಏನು ಗೊತ್ತಾ ನಿಮಗೆ? ಇದೇನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಒಂದೊಂದು ಫ್ರೂಟ್ ಅಂತೆ. ಈ ಥರ ಮಲ್ಟಿಪಲ್ ಫ್ರೂಟ್ ಸೇರಿ ಫ್ಯೂಸ್ ಆಗ್ಬಿಟ್ಟು ಒಂದು ಫ್ರೂಟ್ ಆಗತ್ತಂತೆ. ಇದು ಬೆಳ್ಕೋಬೇಕಾದ್ರೆ ಆಲ್ಮೋಸ್ಟ್ ಲೈಕ್ 150 to 200 ಹೂ ಬಿಡುತ್ತಂತೆ. ಆ ಹೂ ಒಂದೊಂದು ಫ್ರೂಟ್ ಆಗಿ ಕನ್ವರ್ಟ್ ಆಗ್ಬಿಟ್ಟು ಮಲ್ಟಿಪಲ್ ಫ್ರೂಟ್ಸ್ ಎಲ್ಲ ಜಾಯ್ನ್ ಆಗ್ಬಿಟ್ಟು ಒಂದು ಫ್ರೂಟ್ ಆಗತ್ತಂತೆ. ಅದನ್ನ ಗೊತ್ತಿರಲಿಲ್ಲ. ಗಿಡ ನೋಡಬೇಕು. ಸೊ ಸ್ಟೆಪ್ ಒನ್ ವಿಡಿಯೋದಲ್ಲಿ ಏನು ಹೇಳಿರೋದು ಅಂದರೆ, ಇದನ್ನ ಇಟ್ಕೊಂಡು ಇದನ್ನು ತಿರುಗಿಸ್ಬೇಕು. ಇದು ಗೊತ್ತು, ಇದು ಬರುತ್ತೆ. ಬರುತ್ತಾ? ಇದು ಚಾಕುಲ್ ಕಟ್ ಮಾಡೋಕೆ ಕಷ್ಟ, ಇದು ಹಂಗೆ ತೆಗಿಬೋದು. ಓಕೆ, ಇದು ಬರುತ್ತೆ, ಬಂತು. ಇದು ಹಾಕಿದ್ರೆ ಬೆಳೆಯುತ್ತಂತೆ, ಗೊತ್ತಿಲ್ಲ, ನೋಡಬೇಕು. ಸೊ ನಾನು ಹಂಗೆ ಅಂದ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಬೇರ್ ಸಹಿತ ಮೇಲ್ಗಡೆದೆಲ್ಲ ಕಟ್ ಮಾಡಿ ಇಟ್ಕೊಂಡು ಬೇರ್ನ ನೀರಲ್ಲಿ ಹಾಕಿದ್ದೆ, ಎರಡೇ ದಿನ ಕೊಳ್ತೋಯ್ತು. ಹೌದಾ? ಮಣ್ಣಲ್ಲಿ ಹಾಕ್ಬೇಕೋ ಏನೋ ಗೊತ್ತಿಲ್ಲ. ಸ್ಟೆಪ್ ಟೂ ಇಸ್ ಚೆನ್ನಾಗಿ ಬಡಿಬೇಕಂತ. ಬಡಿಬೇಕು ಈ ಥರ, ಈ ಬೇಸ್ ಇಟ್ಕೊಂಡು. ಒಳ್ಳೆ ಕಲ್ಲು ಹೊಡ್ದಂಗೆ ಶಬ್ದ ಬರ್ತೀವಿ, ಅಷ್ಟು ಗಟ್ಟಿ ಇದೆ ಕಣೋ ಅದು. ಆಯ್ತಾ? ಥರ್ಡ್ ಸ್ಟೆಪ್ಪು ಇಷ್ಟೇನಾ? ರೋಲ್ ಮಾಡ್ಬೇಕು, ತಡಿಯೋ. ಥರ್ಡ್ ಸ್ಟೆಪ್ಪು ರೋಲ್ ಮಾಡೋದು. ಇದಕ್ಕೇನು ಟೈಮಿಂಗ್ಸ್ ಏನು ಇಲ್ವಾ? ಒಂದು ಅರ್ಧ ಗಂಟೆ ರೋಲ್ ಮಾಡಬೇಕು, ಹಾಗೇನಿಲ್ಲ, ಸ್ವಲ್ಪ ಪ್ರೆಷರ್ ಹಾಕ್ಬಿಟ್ಟು ರೋಲ್ ಮಾಡಬೇಕು. ಕೊಳ್ತೋಗಿದ್ರೆ ಎಲ್ಲಾದ್ರೂ ಆಚೆ ಬಂದ್ಬಿಡುತ್ತೆ ಜ್ಯೂಸ್ ಎಲ್ಲ. ಏನ್ರಿ ಅನ್ಸುತ್ತೆ, ಬರುತ್ತಾ? ಇಲ್ಲ, ಅದನ್ನೇ ಅಲ್ವಾ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ನಾನು. ಆದ್ರೂ ನಿಮ್ಮ ಮನಸ್ಸಲ್ಲಿ ಗೊತ್ತಿಲ್ಲ, ಅವ್ನು ಎಷ್ಟು ಈಸಿಯಾಗಿ ಮಾಡ್ತಾನೆ ಗೊತ್ತಾ, ತೆಗಿತಾನೆ ಗೊತ್ತಾ, ಅದು ನಿಜವಾಗ್ಲೂ ಬರುತ್ತಾ ಅಂತ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು. ಆ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ, ನಾನು ಮಾಡಿರೋ ಪ್ರೊಸೀಜರ್ಸ್ನ ಅವನು ಮಾಡ್ತಾನೆ. ಅದು ತೆಗಿಬೇಕಾದ್ರೆ ಬಿಸ್ಕೆಟ್ ಹಾಕ್ತಾನೆ ಅಂತ ಅನ್ನಿಸ್ತಾ ಇದೆ ನನಗೇನು. ತುಂಬ ಹಣ್ಣಾಗಿದೆ. ಚಪಾತಿ ರೋಲ್ ಮಾಡ್ದಂಗ್ ಮಾಡಿದ್ರಿ, ಚಪಾತಿ ಆಗಿರೋದು. ಅವನು ಎಷ್ಟೇ ಈಸಿಯಾಗಿ ತೆಗಿತಾನೆ ಗೊತ್ತಾ, ಇಟ್ಕೊಂಡು. ನಿಮ್ಗೆ ಅದಕ್ಕೆ ಹೇಳ್ತಾ ಇರೋದು, ಇದಕ್ಕೆ ಟೈಮಿಂಗ್ಸ್ ಏನಿಲ್ವಾ? ಏನಿಲ್ಲಪ್ಪ, ಇಷ್ಟೊತ್ತು ಮಾಡಬೇಕು ಅಂತ. ಮೇಲ್ಗಡೆ ಅಂತ ಲಪ್ ಶೋ ಅಂತೀಯ, ಜ್ಯೂಸೇ ಬರ್ತಿರಂಗಿದೆ. ಏನ್ರಿ ಮಾಡ್ತಿದ್ದೀರಾ? ಜ್ಯೂಸ್ ಬರ್ತಾ ಇದೆ, ಒಂದು ಗ್ಯಾಪ್, ಒಂದು ಗ್ಯಾಪ್ ಆಗಲಿ ಅಂತ, ಕ್ರಿಯೇಟ್ ಆಗಲಿ ಅಂತ.
ಸೋ ಈಗ ನೋಡಿ ಹಿಂಗೆ ಬರುತ್ತಲ್ಲ ಹಿಂಗೆ ಬಂತಲ್ಲ ಹಿಂಗೆ ತಿನ್ನೋದು ಇಲ್ಲಿ ಪ್ಲಕ್ ಮಾಡೋದು ಕಣ ಒಂದೊಂದಾಗೆ ಇಲ್ಲಿ ಒಳಗಡೆ ತೋರಿಸಿ ಇದು ಅದೇ ಯಾಕೆ ತಿಂತೀಯ ಅದು ಒಂದು ದಂಟ ಅಲ್ವಾ ಇಲ್ಲಾಂದ್ರೆ ನಾವು ತೆಗಿತೀವಲ್ವಾ ಕೆಲವೊಬ್ರು ತಿಂತಾರಷ್ಟೇ ದಿಂಡು 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 ಬರುತ್ತೆ ಕಣೋ ಸೀರಿಯಸ್ಲಿ ನಾನು ತುಂಬಾನೇ ಇದನ್ಕೊಂಡಿದ್ದೆ ಓ ಇಷ್ಟೇನಾ ಇಷ್ಟೇನಾ ನೋಡು ಕಾಯಾಗಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹಣ್ಣಾಗಿದ್ರೆ ಈಜಿಯಾಗಿ ಬರುತ್ತೆ ವಾವ್ ನಿಜಗಳು ಬರುತ್ತೆ ಪಪ್ಪಾ ಬಾ ಹೊಸ ತರ ಹಣ್ಣು ಕಟ್ ಮಾಡಿ ತಿನ್ನಿಸ್ತಿದ್ದಾರೆ ನೀನ್ ತಿಂತೀಯಾ ಈ ಶೇಪಲ್ಲಿ ಅಲ್ವಾ ಇದ್ರ ತಿನ್ನೋದ್ರಿಂದ ಏನಾಗುತ್ತೆ ಗೊತ್ತಾ ಇಲ್ಲಿ ಕಟ್ ಮಾಡಿದಾಗ ಒಂಥರ ಚುಚ್ಚುತ್ತೆ ನೋಡಿ ಅದನ್ನ ಅವಾಯ್ಡ್ ಮಾಡಬಹುದು ಸ್ವಲ್ಪ ಇಷ್ಟ ಇಲ್ಲ ತಿನ್ಬೇಕು ಪುಟ ಇದು ಆಕ್ಚುಲಿ ಪೈನಾಪಲ್ ಸಿಟ್ರಸ್ ರಿಚ್ ಅಂದ್ರೆ ವಿಟಮಿನ್ ಸಿ ಚಿಕ್ಕ ಮಕ್ಕಳಿಗೆ ತಿನ್ಸಿದ್ರೆ ಇದು ಸೈನಸ್ ಪ್ರಾಬ್ಲಮ್ ಏನಾದ್ರು ಇತ್ತು ಅಂತಂದ್ರೆ ಬೇಗ ರಿಲೀಫ್ ಆಗುತ್ತಂತ ಸೈನಸೈಟಿಸ್ ಇದ್ರೆ ಏಜ್ ಓಲ್ಡ್ ಪೀಪಲ್ ತಿನ್ಬೋದಂತೆ ಆರ್ಥರೈಟಿಸ್ ಎಲ್ಲ ಒಳ್ಳೆದಂತೆ ನೈಸ್ ನಾಟ್ ಬ್ಯಾಡ್ ಎಕ್ಸ್ಪೆರಿಮೆಂಟ್ ವರ್ಕ್ ಆಯ್ತು ಸ್ವಲ್ಪ ದೂರ ದೂರ ಮಾಡು ಇನ್ನ ಚೆನ್ನಾಗಿ ಬರುತ್ತೆ ಒಳ್ಳೆ ಟೈಮ್ ಪಾಸ್ ಅಲ್ಲಣ್ಣ ಈಗ ನೋಡು ಇದೆಲ್ಲ ಕುಯ್ಕೊಂಡು ಕಾರ್ಗಳಲ್ಲಿ ಹೋಗ್ಬೇಕಾದ್ರೆ ಕಡಲೆಕಾಯಿ ಬೀಜ ತಿಂದಂಗೆ ತಿನ್ಬೋದಲ್ವಾ ಎಂಜಾಯ್ ಮಾಡಿ ಸೊ ಫ್ರೆಂಡ್ಸ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಸಕ್ಸಸ್ ವೈರಲ್ ಹ್ಯಾಕ್ ಸಕ್ಸಸ್ ಚೆನ್ನಾಗಿತ್ತಲ್ಲ ಚೆನ್ನಾಗಿದೆ ಬಟ್ ಫಸ್ಟ್ ಒಂದು ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಅಲ್ಲ ಫಸ್ಟ್ ಒಂದು ಸ್ವಲ್ಪ ಇದಾಗುತ್ತೆ ಆದ್ರೂ ಒಂದು ಫ್ರೂಟ್ ಹಣ್ಣಾಗಿರ್ಬೇಕು ಕಾಯಿ ಆಗಿದ್ರೆ ಡೌಟ್ ಬರೋದು ಸೀರಿಯಸ್ಲಿ ಡೌಟ್ ಈಗ ನೋಡು ಒಂದು ಬಂದಾದ್ಮೇಲೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ಸಖತ್ತಾಗಿದೆ ಐಡಿಯಾ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಓಕೆ ಸೊ ಕಣ್ಣಾರೆ ಕಂಡಿ ಅಲ್ಲಲ್ಲ ಏನೋ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಪ್ರಮಾಣಿಸಿ ನೋಡಾಯ್ತು ಸಕ್ಸಸ್ಸು ಆಯ್ತು